ಮೈಸೂರಿನಲ್ಲಿ ಆಗಸ್ಟ್ 30ರಂದು ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಸಿಗಲಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಮೈಸೂರು ವಿಭಾಗೀಯ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದಂತ ಸಚಿವೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಯೋಜನೆಗೆ ಚಾಲನೆ ಸಿಗಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ ಅಂದರು. ಬರೀ ಬೆಳಗಾವಿನಲ್ಲೇ ಅಂದ್ರೆ ಅಷ್ಟಕ್ಕೆ ಸೀಮಿತ ಮಾಡ್ತಿದ್ದೀರ. ಈಗ ಚಾಮುಂಡಿ ದೇವಿ ಆಶೀರ್ವಾದದೊಂದಿಗೆ ಮೈಸೂರಿನಲ್ಲಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಜಿಲ್ಲೆ ತವರು ಜಿಲ್ಲೆ, ಅಲ್ಲಿ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಗ ಜಾಹೀರಾತು. ಬೆಳಗಾವಿ ಜಿಲ್ಲೆನಲ್ಲಿ ನಮ್ಮ ಸ್ಕಿಲ್ ಆಗಲಿ, ನಮ್ಮ ಸಂಘಟನೆ ಆಗಲಿ, ಜನರಿಗೆ ಒಂದು ಅನುಕೂಲ ಆಗಲಿ ಎಲ್ಲ ಜನ ನೋಡಿದ್ದಾರೆ. ಈಗ ಮೈಸೂರು ಭಾಗದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಮೈಸೂರು ಮಹಿಳೆಯರಿಗೆ ಸ್ವಲ್ಪ ಇದನ್ನು ಆಗಲಿಕ್ಕೆ ಒಂದು ಉತ್ತಮವಾದಂಥ ಅವಕಾಶ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರ ಮುಂದೆ ಯಾರು ವರ್ಚಸ್ಸನ್ನು ತೋರಿಸೋದಿಲ್ಲ, ಶಕ್ತಿ ಪ್ರದರ್ಶನವನ್ನು ಮಾಡೋದಿಲ್ಲ. ಮೊದಲನೇದಾಗಿ ಇಲ್ಲಿ ಬಂದಿರೋದು ರಾಜ್ಯದ ಜನರಿಗೆ, ಅದರಲ್ಲೂ ಮಹಿಳೆಯರ ಸಬಲೀಕರಣಕ್ಕೆ ನಾವು ಘೋಷಣೆ ಮಾಡಿದಂಥ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರೋದು, ಅದೂ ನಮ್ಮ ಮುಖ್ಯ ಉದ್ದೇಶ. ಇಲ್ಲಿ ಯಾರ ಕ್ರೆಡಿಟ್ ಆಗಲಿ ಅಥವಾ ಶಕ್ತಿ ಪ್ರದರ್ಶನ ಆಗಲಿ ಅಲ್ಲ, ಅದು ಬೆಳಗಾವಿಯಲ್ಲಿ ಮಾಡಿದರೂ ಕೂಡ ಅವತ್ತು 2000 ಅವರ ಅಕೌಂಟ್ಗೆ ಹೋಗುತ್ತೆ, ಅದು ಮೈಸೂರಿನಲ್ಲಿ ಮಾಡಿದ್ರು ಕೂಡ 2000 ಅವರ ಅಕೌಂಟ್.